ನಮಸ್ಕಾರ ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಕೆಲವರ ಲೈಫಲ್ಲಿ ಕೆಲವು ಘಟನೆಗಳು ನಡೆದಿರುತ್ತೆ ಕೆಲವು ವಿಚಾರಗಳು ಬಂದು ಹೋಗಿರುತ್ತೆ ಅದು ಆ ಜೀವನ ಹೇಗೆ ಬದಲಾಯಿಸ್ಬಿಡುತ್ತೆ ಅಂತಂದರೆ ಏನಾದರೂ ಮಾಡಲೇಬೇಕು ಏನಾದರೂ ಸಾಧಿಸಲೇಬೇಕು ಒಂದು ಘಟ್ಟ ತಲುಪಲೇಬೇಕು ಅಂತ ಹಠಕ್ಕೆ ಬೀಳೋ ಹಾಗೆ ಮಾಡಿಬಿಡತ್ತೆ ಯಾಕೆ ಈ ಮಾತು ಇದ್ದೀನಿ ಅಂತಂದರೆ ನಾನು ಯೂಶ್ವಲಿ ಜೀ ಕನ್ನಡದ ಸರಿಗಮಪ್ಪ ಶೋ ವೀಕೆ ವೀಕೆಂಡ್ಸಲ್ಲಿ ನೋಡ್ತೀನಿ ಆಮೇಲೆ ನೋಡ್ಲಿಕ್ಕಾಗಿಲ್ಲ ನಾನು ಆಮೇಲೆ ಫೈಲ್ ಆದರೂ ನೋಡ್ತೀನಿ ಲಾಸ್ಟ್ ವೀಕು ಕಾರಣಾಂತರಗಳಿಂದ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನೋಡೋಕ್ಕಾಗಿರಲಿಲ್ಲ ಅಲ್ಲಲ್ಲಿ ಟ್ರೋಲ್ ಪೇಜ್ಗಳಲ್ಲಿ ರವಿ ಬಸ್ರೂರವರ ಯಾವುದೋ ಒಂದು ಕ್ಲಿಪ್ ಪ್ಲೇ ಆಗ್ತಾ ಇತ್ತು ಮಿಸ್ ಮಾಡ್ಕೊಂಡಿದ್ದೆ ನಾನು ಅಂದರೆ ಎಪಿಸೋಡ್ ನೋಡಿರಲಿಲ್ಲ ಆ ಎಪಿಸೋಡನ್ನ ನೋಡಿದೆ ನೋಡಿದ ನೋಡಿದ್ಮೇಲೆ ಅನ್ನಿಸ್ತು ಎಂಥ ಇನ್ಸ್ಪಿರೇಷನಲ್ ಸ್ಟೋರೀಸ್ ಇರುತ್ತೆ ನಮ್ಮ ಸುತ್ತಾನೆ ಇರುವ ಜನರ ಮಧ್ಯ ಅಂತ ಅಂದರೆ ರವಿ ಬಸ್ರೂರವರು ನನಗೆ ಪರ್ಸ್ನಲಿ ಗೊತ್ತಿರೋ ಮನುಷ್ಯ ಅಂದರೆ ಅವರು ಕುಂದ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ಅದನ್ನು ಬೆಂಗಳೂರು ರಿಲೀಸ್ ಮಾಡಬೇಕಾದ್ರೆಲ್ಲ ಜೊತೆಯಲ್ಲಿ ಅವರಿಗೆ ಅಂದರೆ ಅವರು ಅವತ್ತೇ ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ನಮ್ಮ ಕುಂದಾಪುರ ಕನ್ನಡದ ಸಿನಿಮಾಗಳಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ರು ಸೊ ಹಾಗೆ ಪರಿಚಯ ಸೊ ಯಾವತ್ತೂ ಅಂದರೆ ನಮ್ಮ ಒಂದೆರಡು ಮೂರು ಭೇಟಿಯಲ್ಲಿ ಯಾವತ್ತೂ ಸಹಿತ ಬೇರೆ ಏನೂ ಮಾತಾಡಿಲ್ಲ ಅಂದರೆ ಜನರಲ್ ಟಾಕ್ಸ್ ಮಾತಾಡಿದ್ವಿ ಅಷ್ಟೇ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಅದು ಇದು ಆದರೆ ಮೊನ್ನೆ ಅವರೊಂದು ಸ್ಟೋರಿ ಹೇಳ್ಕೊಂಡಿದ್ದಾರೆ ಆ ಸ್ಟೋರಿ ಕೇಳಿದಾಗ ಅನ್ನಿಸ್ತು ವಾವ್ ಅದ್ಭುತ ಗುರು ನಿಮಗೊಂದು ವಿಷಯ ಗೊತ್ತಾ ರವಿ ಬಸ್ರೂರು ಅವರ ಹೆಸರು ರವಿ ಬಸ್ರೂರು ಅಲ್ಲ ಅವರ ಹೆಸರೇ ರವಿ ಬಸ್ರೂರ್ ಅಲ್ಲ ಹಾಗಾದರೆ ರವಿ ಬಸ್ರೂರ್ ಅಂತ ಹೆಸರು ಯಾಕೆ ಬಂತು ಅನ್ನೋದೇ ಅವರು ಅಲ್ಲಿ ಹೇಳ್ಕೊಂಡಿದ್ದಾರೆ ಆಗಿ ಎಷ್ಟು ಅದ್ಭುತವಾಗಿ ಹೇಳ್ಕೊಂಡಿದ್ದಾರೆ ಅಂತಂದರೆ ಏನಾಯಿತು ಹಾಗೆ ಈ ಅವ್ರ ಲೈಫಲ್ಲಿ ಏನಾಗಿದೆ ತುಂಬ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಕಷ್ಟ ಅಂದರೆ ಒಂದು ಹೊತ್ತು ಊಟಕ್ಕೂ ಪರದಾಡುವಂತಹ ಕಷ್ಟ ಇವರಿಗೆ ಏನೋ ಅಕ್ಕಸಾಲಿಗೆ ಕೆಲಸ ಇದೆಯಲ್ಲ ಸಣ್ಣ ಪುಟ್ಟ ಕೆಲಸಗಳು ಬರ್ತಾ ಇತ್ತಂತೆ ಏನೂ ಮಾಡೋಕ್ಕಾಗಿದೆ ಇಲ್ಲಪ್ಪ ಲೈಫಲ್ಲಿ ಸೋತ್ಬಿಟ್ಟೆ ಏನೋ ಒಂದು ಮ್ಯೂಸಿಕ್ ಬಗ್ಗೆ ಒಂದು ಭಾಳ ಹುಚ್ಚಿತ್ತಂತೆ ಅದು ಇದು ಸಣ್ಣ ಪುಟ್ಟ ಇನ್ಸ್ಟ್ರೂಮೆಂಟ್ಗಳು ತೊಗೊಂಡಿದ್ರು ಅದನ್ನು ಮಾರ್ಕೊಂಡಿದ್ರಂತೆ ದುಡ್ಡೇ ಇಲ್ಲ ಲಿಟ್ರಲ್ಲಿ ದುಡ್ಡಿಲ್ಲ ಆಮೇಲೆ ಯಾರೋ ಒಬ್ರು ಕಾಮತ್ತಂತ ಒಬ್ರು ಹಿರಿಯರು ದೊಡ್ಡವರು ಅವರು ಇವ್ರು ನೋಡ್ಬಿಟ್ಟು ಯಾಕೋ ಏನು ಮಾಡ್ತಾ ಇದೆಯಾ ಬಾ ನಿಮಗೆಲ್ಲೋ ಒಂದು ಕಡೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಯಾವುದೋ ಒಂದು ಹೀಗೆ ಅಂಗಡಿಗೆ ಒಂದು ಕಡೆ ಕರ್ಕೊಂಡು ಹೋಗ್ತಾರಂತೆ ಕರ್ಕೊಂಡು ಹೋಗಿ ಯಾರ್ದೋ ಎದುರುಗಡೆ ಒಬ್ರು ಎದುರುಗಡೆ ಕೂರಿಸ್ತಾರೆ ಒಬ್ಬರು ಎದುರುಗಡೆ ಕೂರಿಸಿದಾಗ ಅವರೇ ಏನೋ ಮಾತಾಡೋಕ್ಕೆ ಅಂತ ಹೊರಟಾಗ ರವಿ ಹೇಳ್ತಾರಂತೆ ಮಾತು ಆಮೇಲೆ ಆಡೋಣ ಈ ನೀವೇನು ಹೇಳ್ತಿರೋ ಎಲ್ಲ ಕೇಳ್ತೀರಿ ಹೊಟ್ಟೆ ಹಸಿತಾ ನಂಗೆ ಐದು ರೂಪಾಯಿ ಕೊಡಿ ಐದೇ ಐದು ರೂಪಾಯಿ ಕೊಟ್ಟರೆ ಒಗ್ ಚಿತ್ರನ ಬಿಡ್ತೀನಿ ನಾನು ಆಮೇಲೆ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೆ ಮಾತಾಡೋಣ ಅಂತ ಹೇಳ್ತಾರಂತೆ ಅದು ಐದು ರೂಪಾಯಿ ಕೊಟ್ಟು ಕಳಿಸ್ತಾರೆ ಫಸ್ಟ್ ಆಯಿತು ಹೋಗಿ ಚಿತ್ರಾನ್ನ ತಿನ್ಕೊಂಬ ನೀನು ಅಂತ ಇವರು ಹೋಗಿ ಚಿತ್ರಾನ್ನ ತಿನ್ಕೊಂಬರೋ ಅಷ್ಟರೊಳಗೆ ಇಲ್ಲಿ ಕಾಮತ್ರು ಮತ್ತು ಅವ್ರು ಯಾರ ಹತ್ರ ಕರ್ಕೊಂಡು ಹೋಗಿದ್ರು ಅವ್ರಿಗಿರು ಮಾತಾಡ್ತಾ ಇದ್ರು ಅವ್ರು ಹೇಳಿದ್ರಂತ ಇಲ್ಲ ಇವನು ಅಂತಿಂಥ ಸೆಲೆಬ್ರಿಟಿ ಆಗೋಲ್ಲ ಇವನು ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಜನ ಕಾಯಬೇಕು ಕ್ಯೂ ಅಲ್ಲಿ ಆ ಥರ ದಿನಗಳು ಬರುತ್ತೆ ಅನ್ನೋ ಥರ ಹೇಳಿದ್ರಂತ ಅದಕ್ಕೆ ಬಸ್ರೂರು ರವಿ ಬಸ್ರೂರು ಹೇಳಿದ್ರಂತೆ ಈ ಥರದ ಕಥೆಗಳೆಲ್ಲ ಸುಮಾರು ಕೇಳಿದ್ದೀನಿ ನನಗೆ ಈ ಜಾತಕ ಪಾತಕ ಎಲ್ಲ ಬೇಡ ನಾನು ಮ್ಯೂಸಿಕಲ್ಲಿ ಏನಾದರೂ ಮಾಡಬೇಕು ನಾನು ಮ್ಯೂಸಿಕ್ ಕಲಿಬೇಕು ನಾನು ನಾನು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದೀನಿ ನಾನು ನನಗೆ ನನಗೆ ಅದ್ರ ಅದನ್ನ ಬಿಟ್ಟರೆ ಏನು ಮಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರಂತೆ ಇವ್ರು ಕೇಳಿದ್ರಂತ ಅವರು ಎಷ್ಟು ಬೇಕು ನಿನಗೆ ಅಂತ ಇನ್ನು ಮೂವತ್ತೈದು ಸಾವಿರ ಬೇಕು ಕೀಬೋರ್ಡ್ ತಗೊಳಕ್ಕೆ ನನಗೆ ಅಂತ ಅವರು ಒಂದು ವಾರ್ಡ್ರ ಓಪನ್ ಮಾಡಿದ್ರಂತೆ ಒಳಗಡೆಯಿಂದ ಮೂವತ್ತೈದು ಸಾವಿರ ರೂಪಾಯಿ ಕೈಯಲ್ಲಿ ಇಟ್ರಂತೆ ಕರ್ಕೊಂಡು ಕರ್ಕೊಂಡೋಗಿದ್ರಲ್ಲ ಕಾಮತ್ರ ಅವರು ಶಾಕ್ ಅಂತೆ ಅಯ್ಯೋ ಏನು ಗುರು ಇದು ಫಸ್ಟ್ ಮೀಟಲ್ಲೇ ಹೆಂಗೆ ಹೇಳಿದ ತಕ್ಷಣ ಮೂವತ್ತೈದು ಸಾವಿರ ಕೊಟ್ಟುಬಿಟ್ರು ಅಂತ ಆ ಮೂವತ್ತೈದು ಸಾವಿರದಲ್ಲಿ ಅವರು ಕೀಬೋರ್ಡ್ ತಗೋತಾರೆ ಅಲ್ಲಿಂದ ಇಲ್ಲಿ ತನಕ ಇಲ್ಲಿ ತನಕ ಬಂದು ನಿಲ್ತಾರೆ ಇವತ್ತು ನಮ್ಮ ದೇಶದ ಒನ್ ಆಫ್ ದ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ಸ್ ಪಟ್ಟಿಯಲ್ಲಿ ರವಿ ಬಸ್ರೂರ್ ಹೆಸರಿದೆ ಆದರೆ ರವಿ ಬಸ್ರೂರು ಅವರ ಹೆಸರು ರವಿ ಬಸ್ರೂರು ಅಲ್ಲ ಅವರ ನಿಜವಾದ ಹೆಸರು ಕಿರಣ್ ಬಸ್ರೂರು ಅಂತ ಕಿರಣ್ ಅಂತ ಎಲ್ಲರೂ ಕರಿತಾ ಇದ್ರು ಅವ್ರನ್ನ ಆದರೆ ರವಿ ಬಸ್ರೂರು ಅನ್ನೋ ಹೆಸರು ಯಾಕೆ ಇಟ್ಕೊಂಡ್ರು ಗೊತ್ತಾ ಯಾವ ಕಾಮತ್ರ ಇವರು ಒಬ್ರ ಹತ್ರ ಕರ್ಕೊಂಡು ಹೋಗಿ ಅವರ ಹತ್ರ ಮಾತಾಡಿಸಿ ಅವ್ರು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟರು ನೋಡಿ ಕೀಬೋರ್ಡ್ಗೆ ತಗೋ ಅಂತ ಅವರ ಹೆಸರು ರವಿ ನಾನು ಜೀವನದಲ್ಲಿ ಮುಂದೆ ಏನು ಹೆಸರು ಮಾಡಿದ್ರು ನಾನು ಏನೇ ಸಾಧನೆ ಮಾಡಿದ್ರು ಜನ ನನ್ನ ಹೆಸರಲ್ಲಿ ಕೂಗೋದು ಬೇಡ ನಾನು ಅವ್ರ ಋಣದಲ್ಲಿದ್ದೀನಿ ಅವ್ರ ಹೆಸರಲ್ಲೇ ಕರೀರಲಿ ಅಂತ ಕಿರಣ್ ಬಸರೂರು ಅನ್ನೋ ಹೆಸರು ತೆಗೆದು ರವಿ ಬಸರೂರು ಅಂತ ಅವರ ಹೆಸರು ಇಟ್ಕೊಂಡ್ರಂತೆ ಬಾ ಅವ್ರು ಹೇಳ್ತಾರೆ ನಾನು ಸಾಯುವ ತನಕ ನಾನು ಏನೇನು ಮಾಡ್ತೀನೋ ಪ್ರತಿಯೊಂದು ಕೆಲಸಕ್ಕೂ ಮೆಚ್ಚುಗೆ ಬಂದಾಗ ಅದು ನನಗಲ್ಲ ಅವರಿಗೆ ಆ ಮೆಚ್ಚುಗೆ ಅದಕ್ಕೆ ನನ್ನ ಹೆಸರನ್ನೇ ಬದಲಾಯಿಸ್ಕೊಂಡು ಬಿಟ್ಟಿದ್ದೀನಿ ಅಂತ ಏನು ಸಾಮಾನ್ಯನ ಇವತ್ತಿನ ದಿನ ಒಂದು ಹೆಲ್ಪ್ ಮಾಡಿದ್ರೆ ಅದನ್ನು ನೆನ್ಪಿಟ್ಕೊಳ್ಳೋದೇ ಕಷ್ಟ ಮನುಷ್ಯ ಅಂದರೆ ಮರೆತು ಬಿಡ್ತಾರೆ ಅದು ಬೇರೆ ಬೇರೆ ಕಾರಣಗಳಿದ್ದಿರ್ಬೋದು ಅನಿವಾರ್ಯತೆ ಇರ್ಬೋದು ಏನೋ ಇರ್ಬೋದು ಬಟ್ ಅಂಥ ಒಂದು ಯುಗದಲ್ಲಿ ಒಬ್ಬ ಮನುಷ್ಯ ತನಗೆ ಸಹಾಯ ಮಾಡಿದ್ದಾರೆ ತನ್ನ ಸಾಧನೆಗೆ ಸಹಕಾರಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ತನ್ನ ಹೆಸರನ್ನೇ ಬದಲಾಯಿಸಿಕೊಂಡು ಯಾರು ಸಹಾಯ ಮಾಡಿದ್ರು ಅವರ ಹೆಸರನ್ನು ತನ್ನ ಹೆಸರಿನ ಜೊತೆಗೆ ಸೇರಿಸ್ಕೊಂಡು ಅವರ ಹೆಸರನ್ನೇ ಜೀವನ ಪೂರ್ತಿ ಜನ ನನ್ನನ್ನು ಕರೀಲಿ ಅಂತ ಅಂದ್ಕೊಳ್ಳೋದಿದೆಯಲ್ಲ ಅದಕ್ಕೆ ಬಹಳ ದೊಡ್ಡ ಬಹಳ ದೊಡ್ಡ ವಿಶಾಲವಾದ ಮನಸ್ಸು ಬೇಕು ಆ ಮನಸ್ಸು ನಿಜವಾಗ್ಲೂ ಒಬ್ಬ ಮಾನವೀಯತೆ ಇರುವಂತಹ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇರುವಂತಹ ಅಂದರೆ ಒಂಥರ ವಿಶೇಷ ಅಂದರೆ ಒಂದು ತುಂಬ ಖುಷಿಯಾಗುತ್ತೆ ಪ್ರೌಡ್ ಫೀಲ್ ಆಗುತ್ತೆ ಅವ್ರನ್ನ ನೋಡಿದಾಗ ರವಿ ಬಸರೂರವರೇ ಒಳ್ಳೇದಾಗಲಿ ಇನ್ನಷ್ಟು ಎತ್ತರ ಎತ್ತರಕ್ಕೆ ಹೋಗಬೇಕು ನಿಮ್ಮ ಆ ಎಪಿಸೋಡ್ ನೋಡಿ ನಿಜವಾಗ್ಲೂ ಕಣ್ಣನ್ಸಲ್ಲಿ ನೀರು ಬಂದುಬಿಡ್ತು ಎಷ್ಟು ಅದ್ಭುತವಾಗಿ ಮಾತಾಡಿದ್ದೀರಾ ಎಷ್ಟು ಚೆನ್ನಾಗಿ ಇನ್ಸ್ಪೈರ್ ಮಾಡಿದ್ದೀರಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಇಲ್ಲ ಇನ್ನೂ ಎತ್ತರ ಎತ್ತರಕ್ಕೆ ಹೋಗ್ತೀರಾ ಹೋಗಬೇಕು ಅದು ನಮ್ಮ ಆಸೆ ಅದು ನಿಮ್ಮ ಕನಸಿರ್ಬೋದು ಬಟ್ ಇದು ಕನ್ನಡಿಗರ ಆಸೆ ನೀವು ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು ಇಲ್ಲಿಗೆ ಅಲ್ಲ ನಿಮ್ಮ ವ್ಯಾಪ್ತಿ ತುಂಬ ದೊಡ್ಡದಿದೆ ಯಾಕಂದರೆ ನಿಮ್ಮ ಹೃದಯ ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ವಿಶಾಲವಾದ ಈ ಜಗತ್ತಿನಲ್ಲಿ ಎಲ್ಲ ಕಡೆಗೂ ನೀವು ವ್ಯಾಪಿಸಬೇಕು ತಲುಪಬೇಕು ಇದು ನಮ್ಮೆಲ್ಲರ ಆಸೆ ಒಳ್ಳೆಯದಾಗಲಿ ಸರ್ ನಿಮಗೆ ಹಾಗೆ ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ವೀಟ್ ಪ್ಲಸ್ ಕರ್ನಾಟಕ